Shiram, Jeram, Shiram, Jeram, Shiram, Jeram, Shiram. Hey, Amma. Hello, Gideesh Toto. Bhajne. Adienu bhajne. Kathe. Adienu kathe. Kela ki erad kivigal saldamma. ಆ ಒಡೆ ಹನುಮಂತರಾಯನ ನೋಡಕ್ಕೆ ಎರಡು ಕಣ್ಣುಗಳು ಸಾಲದಮ್ಮ. ಆಹಾ, ಅದೆಷ್ಟು ಜನ, ಲಕ್ಷಾಂತರ ಜನ ಆದ್ವಾನಿ ರಥಯಾತ್ರೆ ನೋಡಿ ಜ್ಞಾಪಕ ಬಂತಮ್ಮ. ಹೌದೇನೋ, ಆರು ಜನ ಪೂಜಾರಿಗಳಿದ್ರು ಅವ್ರನ್ನ ಮೇಂಟೇನೇ ಮಾಡಕ್ಕಾಗ್ಲಿಲ್ಲ. ಅಲ್ಲ ಕಣೋ, ನಿಮ್ಮಪ್ಪ ಒಡೆ ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ರಂತೆ, ಅಲ್ಲಿ ಯಾರು ಇರ್ಲಿಲ್ಲ, ಪೂಜಾರಿ ಸೊಳ್ಳೆ ಹೊಡೆಯುತ್ತಿದ್ದ ಅಂದ್ರು. ಅದೇ ನಮ್ಮಪ್ಪ ಬೆಪ್ಪ, ಅರವತ್ತರಲ್ಲಿ ಅರಳು ಮರಳು ಅಂತಾರಲ್ಲ, ಆತರ ಎಲ್ಲಿ ಹೋಗಿ ಏನ್ ನೋಡದ್ನೋ ಏನೋ. ಅದ್ ಸರಿ, ಈ ನಡುವೆ ಅವ್ರಿಗೆ ಕಣ್ ಬೇರೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಕಣೋ. ಬರೀ ಕಣ್ಣಲ್ಲಮ್ಮ, ಇದು ಬೇರೆ ಸರಿ ಇಲ್ಲ, ಬಾಯಿ ಬಡ್ಕೊಳ್ಳೋದೊಂದು ಬಿಟ್ರೆ ಬೇರೇನ್ ಗೊತ್ತಿದಕ್ಕೆ. ಅದಕ್ಕೋಸ್ಕರನೇ ಅಪ್ಪನಿಗೆ ತಲೆ ಸರಿ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಭಕ್ತಾದಿಗಳಿಗೆ ಕೋಸಂಬರಿ ಪಾನಕ ಹಂಚಿದ್ದು. ಹೌದಾ, ಹೋಗ್ಲಿ ಬಿಡು. ಕೋಸಂಬರಿ ಪಾನಕ ಸೇವೆನಾದ್ರೂ ಚೆನ್ನಾಗಿ ನಡೀತಾ? ಐನೂರು ರೂಪಾಯಿನಲ್ಲಿ ಏನಮ್ಮ ನಡೆಯಕ್ ಸಾಧ್ಯ? ಒಂದು ರೌಂಡ್ಗೂ ಸಾಲಿಲ್ವಲ್ಲ ಅಮ್ಮ. ಹೋಗ್ಲಿ, ಅದೇನೋ ನಿಮ್ಮಪ್ಪ ಚೆಕ್ ಕೊಟ್ಟಿದ್ರಂತಲ್ಲ ಬ್ಯಾಂಕ್ ಇಂದ 5,000 ರೂಪಾಯಿ ತಗೊಂಬ ಅಂತ, ತಂದೇನೋ? ಅದಕ್ಕೇನಮ್ಮ ವಿಧಿ ಅನ್ನೋದು? ಈಗಿನ ಕಾಲದಲ್ಲಿ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರೇನಮ್ಮ. ಏನ್ ಹೇಳ್ತಾ ಇದೀಯ ನೀನು? ಅಪ್ಪನ ದುಡ್ಡು ಯಾರ ತಲೆ ಮೇಲೆ ಕೈ ಎಳೆದ ಅಪ್ಪ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಹಾಕಿದ್ನೋ? ಬರ್ತಿದ್ದಾಗೆ ಹೊರಟೋಯ್ತು. ಹೇಗೋಯ್ತು? ನಾನ್ ಜೇಬ್ನಲ್ಲಿ ದುಡ್ಡಿಟ್ಕೊಂಡು ದೇವ್ರ ದರ್ಶನಕ್ಕಾಗಿ ಭಕ್ತಿಯಿಂದ ಮೈಮರೆತು ಕ್ಯೂನಲ್ಲಿ ನಿಂತಿದ್ನ. ಆಗ ಯಾರೋ ಭಕ್ತಾದಿಗಳು ಪಿಕ್ ಪ್ಯಾಕೆಟ್ ಮಾಡ್ಬಿಟ್ರಮ್ಮ. ಹೌದೇನೋ? ಹಾಗಂತ ಅವ್ರ ಹರಕೆ ಇತ್ತೋ ಏನೋ. ನಿಜಾನೇನೋ, ನಿಮ್ಮಪ್ಪ ಈಗಾಗ್ಲೇ ನಿನ್ ಮೇಲೆ ಕೆಂಡ ಕಾರ್ತಾ ಇದ್ರು, ಇನ್ ಈ ವಿಷಯ ಗೊತ್ತಾದ್ರೆ ಇನ್ನೇನ್ ಮಾಡ್ತಾರೋ. ಅಮ್ಮ, ಭಕ್ತ ಕದ್ರೆ ಆ ದೇವ್ರೇ ಕದ್ದಾಗೆ, ಪಾಪದ ಹಣ ಹೋಗ್ಲಿ ಬಿಡು. ಅಮ್ಮ, ನಮ್ಮಪ್ಪ ಒಂಥರ ಜಾಂಬುವಂತ ಜಾತಿ ಇದ್ದಾಗೆ ಯಾವಾಗ್ಲೂ ಬಡ್ಕತಾನೇ ಇರ್ತಾನೆ. ನೀನ್ ಆಶೀರ್ವಾದ ಮಾಡಮ್ಮ. ನಿಮ್ಮಪ್ಪ ಕೊಟ್ಟೆ ಅಂದ್ರೆ ಆಶೀರ್ವಾದ.